ಎಲ್ಲರಿಗೂ ನಮಸ್ಕಾರ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ ಪ್ರತಿ ಯಜಮಾನಿಗೂ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಖಚಿತ 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 ಯಾರೆಲ್ಲ ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿದ್ದೀರಿ ಅವರಿಗೆಲ್ಲ ಈಗಾಗಲೇ ಎರಡು ಸಾವಿರ ನಾಲ್ಕು ಸಾವಿರ ಬಂದಿದ್ದಾವೆ ಮೂರನೇ ಕಂತಿನ ಹಣನೂ ಬರ್ತೈತಿ ಈಗಾಗಲೇ ಅರ್ಜಿ ಹಾಕಿದವ್ರಿಗೆ ಒಂದು ಕಂತಿನ ಹಣ ಬಂದಿಲ್ಲ ನಮ್ಮದು ಇನ್ನೂ ಹಣ ಬಂದಿಲ್ಲ ಎರಡು ಸಾವಿರ ರೂಪಾಯಿ ಅಂತೇಳಿ ಎಷ್ಟೋ ಜನ ಇದು ಮಾಡ್ತಿದ್ದೀರಿ ಆದ್ರೆ ಏನೈತಿ ನಿಮ್ಮ ಆಧಾರ್ ಕಾರ್ಡ್ನಾಗ ಹೆಸರು ಸೇಮ್ ಇರಬೇಕು ರೀ ಪಾಸ್ಬುಕ್ನಾಗ ಸೇಮ್ ಇರಬೇಕು ರೇಷನ್ ಕಾರ್ಡ್ನಾಗ ಹೆಸರು ಸೇಮ್ ಇರಬೇಕು ಯಾವ ರೀತಿ ತಿದ್ದುಪಡಿ ಇದ್ದರೆ ತಿದ್ದುಪಡಿ ಮಾಡ್ಕೋರಿ ಖಂಡಿತವಾಗಿ ನಿಮ್ಮ ಮೂರು ತಿಂಗಳದು ಆರು ಸಾವಿರ ರೂಪಾಯಿ ಬರ್ತಾವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂದ್ರೆ ನೀವು ಈಗಾಗಲೇ ಅರ್ಜಿ ಹಾಕಿದ್ರಂದ್ರೆ ಯಾವುದೇ ತಾಂತ್ರಿಕ ದೋಷದಿಂದ ತಡೆ ಹಿಡಿದಿದ್ರಂದ್ರೆ ಅದು ಕ್ಲಿಯರ್ ಆದಮೇಲೆ ನಿಮ್ಮ ಅಷ್ಟು ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರ್ತಾವ ಅಂತ ಹೇಳಿದ್ದಾರೆ ನೋಡಿರಿ ಕಾಂಗ್ರೆಸ್ ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆ ರೀ ನಮ್ಮ ಸಚಿವರು ಹೇಳ್ಯಾರ ನೋಡಿರಿ ಯಾರೆಲ್ಲ ಅರ್ಜಿ ನಾ ಹಣ ಬಂದಿಲ್ಲ ನಿಮ್ಗೆ ಒಂದು ತಿಂಗಳದು ಅಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೋದು ಆಧಾರ್ ಕಾರ್ಡ್ ಸೇಡಿಂಗ್ ಆಗಿರ್ಬೋದು ಎನ್ ಪಿ ಸಿ ಇರಬೇಕು ಏನು ಬ್ಯಾಂಕಿಂದ ಇದ್ದಿರ್ತಾವ ಎಲ್ಲ ಕ್ಲಿಯರ್ ಮಾಡ್ಕೋರಿ ನಿಮ್ಗೆ ಮೂರು ತಿಂಗಳದ್ದು ಹಣ ಬಂದು ಜಮೆ ಆಗ್ತಾವ ಅಂತ ಹೇಳ್ಯಾರ ನೋಡಿರಿ ತಪ್ಪದೇ ವಿಡಿಯೋ ಕೊನೆಯವರಿಗೆ ನೋಡಿರಿ ನೋಡಿರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಎಲ್ಲರಿಗೆ ಬಂದು ಅಂತ ಹೇಳಿ ದುಡ್ಡು ಅದೇ ರೀತಿ ನಮ್ಮ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳ್ಯಾರ್ರೀ ಬಂದು ನಿಮಗೆ ರೊಕ್ಕ ಮೂಡ್ತಾವೆ ಎಲ್ಲ ಕ್ಲಿಯರ್ ಮಾಡ್ಕೋರಿ ಹೇಳಿ ನಾವು ಎಲ್ಲಾನು ಮಾಡ್ಯಾವ್ರಿ ಕಾಗದ ಪತ್ರ ಕರೆಕ್ಟ್ ಅದಾವು ಬ್ಯಾಂಕ್ ಆಧಾರ್ ಕಾರ್ಡ್ ಲಿಂಕ್ನು ಐತಿ ಎಲ್ಲಾನು ಐತಿ ನಮ್ದು ಇನ್ನೂ ಬಂದಿಲ್ಲ ಅಂದ್ರೆ ಏನು ಮಾಡಬೇಕು ಅಂದ್ರೆ ನಿಮ್ಮ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿಬೇಟ ಆಗಿರಿ ಅಲ್ಲೇನೈತಿ ನಿಮ್ಮ ಪರಿಹಾರ ಕೊಡ್ತಾರ್ರಿ ನೋಡಿರಿ ಇದ್ರ ಸಂಬಂಧ ಎಷ್ಟೋ ಸಭೆಗಳನ್ನು ನಡೆಸಿ ಯಾವ ರೀತಿ ಹಣ ತಲುಪಿಸ್ಬೇಕನ್ನೋದು ವಿಚಾರ ಮಾಡ್ಲಾತ್ತಾರ ನೋಡ್ರಿ ಯಾರಿಗೆಲ್ಲ ಹಣ ಬಂದವರು ಅವ್ರಿಗೆ ಗುಡ್ ನ್ಯೂಸ್ ಬರ್ಲಾರ್ದವ್ರಿಗೆ ಗುಡ್ ನ್ಯೂಸ್ ಯಾಕಪ್ಪ ಅಂದ್ರೆ ಗ್ಯಾರಂಟಿ ಹಣ ಬರ್ತಾವ್ರಿ ಒಂದು ತಿಂಗಳು ಬರಲಿಕ್ಕೆ ಅಂದ್ರೆ ಎರಡನೇ ತಿಂಗಳು ಮೂರನೇ ತಿಂಗ್ಳು ಕಂಟಿನ್ಯೂ ಬರ್ತಾವ್ರಿ ನೋಡ್ರಿ ಇಷ್ಟೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಖಂಡಿತವಾಗಿ ಬರ್ತಾವತ್ತ ಭರವಸೆಯನ್ನು ಕೊಟ್ಟಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಆ ವಿಡಿಯೋನ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ